ಮಕ್ಕಳನ್ನ ಕಳಿ ಕೊಟ್ಟ ಕಾಲಕ್ಕೆ ಭಾವಕರು ಮಕ್ಕಳನ್ನ ಕಂಡು ಕಣ್ಣೀರು ಸುರಿಸುತ್ತಾ ಮಕ್ಕಳಿಬ್ಬರನ್ನ ಮಗಳೇ ಎಂಬುದಾಗಿ ಒಪ್ಪಿಕೊಂಡ್ರಂತೆ. ಇದರ ಅರ್ಥ ಏನು? ಅವರ ಕರುಳು ಮೆಡಿಯುತ್ತಿದೆ ಎಂಬುದಾಗಿ ಅಲ್ಲವೇ? ಜೊತೆಯಲ್ಲಿ ಅಗ್ನಿ ನೀರು ಯಾವುದನ್ನೂ ಕೊಡದೆ ಅಡುಗೆ ಮಾಡಿ ಪುಷ್ಕಳ ಭೋಜನವನ್ನೂ ಮಾಡಿದ್ದಾರಂತೆ. ಸರಿ, ಯಾವುದಕ್ಕೂ ಅವರನ್ನೇ ಕಾಣುವುದಕ್ಕಾಗಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ ತಾನೆ. ನೋಡೋಣ, ಬಿಡದಿ ಒಳ ಪ್ರವೇಶ ಮಾಡ್ತೇನೆ. ಎಲ್ಲ ಮುಖ ಕಾಣಬೇಕು ಅಂತ ಪ್ರಯತ್ನ ಪಟ್ರೆ ಈಗ ಇವರು ಮುಖವನ್ನೇ ಕಾಣಬಾರದು ಅಂತ ತಿಳಿಸ್ಕೊಳ್ತಾರಲ್ಲ. ಈ ಸಮಾಜದಲ್ಲಿ ಮತ್ತೊಬ್ಬರು ನಮ್ಮ ಮುಖವನ್ನು ನೋಡಬಾರದಂತ ಯಾರು ಪ್ರಯತ್ನ ಮಾಡೋದು? ತಪ್ಪಿಗಸ್ತರು ಮಾತ್ರ ತಾನೆ. ಹಾಗಾದ್ರೆ ಇವರು ತಪ್ಪು ಮಾಡಿದ್ದಾರೆ ಏನು? ನೀವೇನು ಕಳ್ಳ ಅಥವಾ ತಪ್ಪಿಗಸ್ತರ? ಸ್ವಾಮಿ, ಈ ದಿನ ಮದುವೆ ಹೆಣ್ಣು ನಾನೇ, ನಿಮ್ಮನ್ನು ಕಾಣುವುದಕ್ಕಾಗಿ ಬಂದವಳು ನಾನೇ. ನಿಮ್ಮನ್ನೇ ಮಾತಾಡಿ ಮಾತಾಡು ಮಾತಾಡು ಅಲ್ಲ ಮಾತಾಡು ಗೋಳಿ ನೋಡಿ ಮಾತಾಡುದು ನಾನು. ಮತ್ತೆ ಮತ್ತೇನ್ ನೋಡಿ ಮಾತಾಡ್ತೀಯ? ಮುಖ ನೋಡಿ ಮಾತಾಡ್ಬೇಕು ತಾನೆ. ಹೌದು, ನೀವ್ಯಾಕೆ ಮುಖ ಹಾಕೊಂಡು ತಿರುಗಿಸ್ಕೊಳ್ಳೋದು? ಮುಖ ನೋಡಿದ್ರೆ ಸುಖ ಇಲ್ಲ. ನನ್ನ ಮುಖ ನೋಡಿ ಸಿಗೋ ಸುಖ ಬೇಕಾಗಿಲ್ಲ. ಈಗಲೂ ಮುಖ ತೋರಿಸುದಿಲ್ವಾ? ಮುಖ ತೋರಿಸ್ತೇನೆ. ಗಟ್ಟಿ ನಿಂತ್ಕೊಳ್ಬೇಕು ನೀನು. ಗಟ್ಟಿ ಇರಬೇಕೆಂಬ ಕಾರಣಕ್ಕೆ ನಾನು ಇಲ್ಲಿವರೆ ಬಂದವಳು. ಸಾಕಷ್ಟು ಧೈರ್ಯ ಬೇಕು, ಆಮೇಲೆ ಆಕ್ಷೇಪ ಮಾಡಬೇಡ. ನನ್ನ ಮುಖ ನೋಡಿದವರು ಅನೇಕರು, ನೋಡ್ತಾ ಇದ್ದಂತೆ ಬಿದ್ದವರು ಮತ್ತೆ ಹೇಳಲಿಲ್ಲ. ಸ್ವಾಮಿ, ನಾನು ಮುಖ ನೋಡದೇ ಬಿದ್ದವಳು. ಯಾವ್ದ್ರಲ್ಲಿ? ಪ್ರೇಮ ಪಾಶದಲ್ಲಿ. ಮತ್ತು ಮುಖ ನೋಡಿ ಬೀಳ್ಲಿಕ್ಕೆ ಉಂಟ? ನೋಡ ಮುಖವನ್ನು ತೋರಿಸುವುದಕ್ಕೆ ನೀವ್ಯಾಕೆ ಅಸಹ್ಯ ಪಡುವುದು ಹೇಳಿ?
ನಿಮ್ಮ ಮುಖ ನೋಡಿ ಇನ್ನೊಬ್ಬ ಅಸಹ್ಯ ಪಡಬೇಕೆ ಬಿಟ್ರೆ ನಿಮಗೆ ನೀನೇ ಅಸಹ್ಯ ಪಟ್ಕೋದು ಯಾಕೆ ಹೇಳಿ? ನನಗೇನು ಅಸಹ್ಯ ಇಲ್ಲ, ನೋಡಿದವರಿಗೆ ಅಸಹ್ಯ ಆಗ್ತದೆ ಅಂತ ಹೆಸರಾಗುತ್ತೆ ನನಗೆ. ಅದು ಅವರ ಪ್ರಾರಂಭ, ನಿಮಗೆ ಆದ್ರೆ ನನ್ನ ಈ ಸ್ಥಿತಿಯಿಂದ ಅವ್ರಿಗೆ ಆ ಪ್ರಾರಂಭ ಬರುವುದಲ್ವೇ? ಹಾಗಾಗಿ ಅದಕ್ಕೆ ನೀವೇನ್ ಮಾಡೋದಿಲ್ಲ ಸ್ವಾಮಿ, ಮುಖ ತೋರಿಸದೇ ಇದ್ದಾಗ ಮಾಡ್ಬೋದು. ಅದು ಒಳ್ಳೆಯದಲ್ಲ, ಮುಖ ತೋರಿಸಿದ್ದು ಮುಖ ಯಾರು ತೋರಿಸುವುದಿಲ್ಲ, ಮೂಗು ಯಾರಿಗಿಲ್ಲ ಅವ್ರ ಮುಖ ತೋರಿಸುವುದಿಲ್ಲ. ಅದೌದು, ಆದ್ರೆ ಒಂದು ನಮಗೆ ಮೂಗು ಎಲ್ಲುಂಟು ಹೇಳುವುದೇ ಕಷ್ಟ ಆಗಿದೆ. ಆದ್ರೆ ಉಂಟು, ಉಂಟು. ಎಷ್ಟು ದೊಡ್ಡ ದೊಡ್ಡ ಮೂಗು ಉಂಟು ನಿಮಗೆ? ಹೌದಪ್ಪ, ಹೇಗಿರ್ಬೇಕು ಹಾಗಿಲ್ಲ ಅಷ್ಟೇ, ತೊಂದ್ರೆ ಇಲ್ಲಪ್ಪ. ಆದರೂ ಧೀರ ನೀನು. ಏನ್ ನನ್ನನ್ನು ವಿಡಂಬನೆ ಮಾಡ್ತೀಯ? ಹಾಗೇನಿಲ್ಲ ಸ್ವಾಮಿ, ಕಾಣುವ ಆಕಾರದ ಮೂಲಕವಾಗಿ ತೋಳ್ಶಕ್ತಿಯ ಮೂಲಕವಾಗಿ ಧೀರ ಅಂತ ಕರೀದಲ್ಲ ನಾನು. ನಿಮ್ಮ ಚರಿಯ ಚಟುವಟಿಕೆ ಕಂಡಾಗ ನೀವು ಧೀಶಕ್ತಿ ಸಂಪನ್ನರು ಎಂಬ ಕಾರಣಕ್ಕಾಗಿ ಧೀರ ಅಂತ ಕರೆದಿದ್ದ ನಾನು. ಸ್ವಲ್ಪ ಅದಂತ ಉಂಟು, ಧೈರ್ಯ ಒಂದುಂಟು. ಅದೇ ಕೆಲವೊಮ್ಮೆ ಹಾಗೆ ಏನೂ ಇಲ್ಲದೆ ಇದ್ರು ಧೀಶಕ್ತಿ ಇರ್ತದಂತೆ. ಅದು ಕೆಲವೊಮ್ಮೆ ಬದುಕೋದಕ್ಕೆ ಸಾಕಾಗ್ತದೆ ಸ್ವಾಮಿ. ಎಲ್ಲವನ್ನು ಕಳೆದುಕೊಂಡು ಅದೊಂದು ಇದ್ರು ಬದುಕ್ಬೋದು. ಧೃತಿಗೆಡಬಾರದು ಮನುಷ್ಯ. ನೀವು ಧೃತಿಗೆಡ್ಲಿಲ್ಲ ಅಂತ ಆಯ್ತು ಇಷ್ಟೇ, ಆದ್ರೂ ಧೃತಿಗೆಟ್ಟ ಪ್ರಯೋಜನ ಏನು ಅಲ್ವಾ? ಹಾಗಾದ್ರೆ ಧೀರನಾಗಿರುವಂತ ನೀವ್ಯಾರು? ನಿಮ್ಮ ಹೆಸರೇನು? ಊರುಗಳು ಯಾವುದು? ಜೊತೆಯಲ್ಲಿ ಸ್ಥಳ ಯಾವುದು? ಇದ್ದ ಸ್ಥಳವನ್ನ ಬಿಟ್ಟು ಬೇರೊಂದು ಸ್ಥಳವನ್ನು ಸೇರಿಕೊಳ್ಳಿಕ್ಕೆ ಕಾರಣವಾದರೂ ಏನು? ಯಾರಲ್ಲಿ ಈಗ ಪರಿಚಾರಕ್ಕೆ ವೃತ್ತಿ ನಿಮಗೆ? ಜೊತೆಯಲ್ಲಿ ನಾನು ಕೇಳಿದ್ದು ಒಳ್ಳೆ ಅಡುಗೆ ಮಾಡ್ತಂತೆ ನೀನು, ನಾನು ಕೇಳಿದ್ದು ಅಷ್ಟೇ. ಪ್ರಚಾರ ಆಗಿದೆಯಾ? ಪ್ರಚಾರ ಆಗಿದೆಯಪ್ಪ. ಒಳ್ಳೇದು ಪ್ರಚಾರ ಆಗ್ತದೆ, ಕೆಟ್ಟದ್ದು ಪ್ರಚಾರ ಆಗ್ತದೆ ಸ್ವಾಮಿ. ಒಳ್ಳೇದು ಸ್ವಲ್ಪ ತಡವಾಗ ಆಗ್ತದೆ, ಆದ್ರೆ ಶಾಶ್ವತವಾಗಿರ್ತದೆ. ಕೆಟ್ಟದ್ದು ಬೇಗ ಆಗ್ತದೆ, ಬೇಗ ಹೋಗ್ತದೆ. ಹಾಗಾದ್ರೆ ಈ ರೂಪ ತಂದೆ ತಾಯಿಯಿಂದ ಹುಟ್ಟುವ ಕಾಲಕ್ಕೆ ಉಂಟು, ಅಥವಾ ಆಮೇಲೆ ಬಂದು ಸೇರಿಕೊಂಡಿದ್ದು ಹೇಗೆ? ಕೆಲವೊಮ್ಮೆ ವಿಧಿ ಸೇರಿಸ್ತಾನೆ, ಇನ್ನು ಕೆಲವೊಮ್ಮೆ ಇಚ್ಛಾ ಪ್ರಾರಬ್ಧ ಅಂತ ಇರ್ತದೆ. ನಾವೇ ಮಾಡಿಕೊಳ್ಳುವುದು, ಬೇಡದೆ ಇದನ್ನು ಮಾಡಿ ಈಗೆಲ್ಲ ಆಗುವುದು ಅಂತ. ಎಲ್ಲಾದ್ರೂ ಹಾಗಾಯ್ತೋ ಹೇಗೆ? ಬೇಡದೆ ಇದನ್ನು ನಾವು ಕೈಯಾರೆ ಮಾಡಬೇಕು ಅಂತಿಲ್ಲ, ಬುದ್ಧಿಯಿಂದ ಮಾಡಿದ್ರು ಆಗ್ತದೆ. ಹೌದಪ್ಪ, ಎದುರಿಗಿದ್ದವನಿಗೆ ಹೊಡೆಯಬೇಕು ಅಂತ ಒಬ್ಬ ಅಂತ ದೊಣ್ಣೆಯನ್ನು ಹೀಗೆ ಎತ್ತು ಬಿಡಬೇಕು ಅಂತ ನೋಡ್ತಾನೆ, ಹಿಂದಿದ್ದವನು ಮುಸುಳಿದಾಗ್ತದೆ, ಅವನ ಮುಖ ಮೊರೆ ಅಲ್ವಾ? ಹಾಗೆ ನಿಮಗಾಗಿದ್ದು ಅಥವಾ ನಿಮಗೆ ಮತ್ತೊಬ್ಬರು ಮಾಡಿದ್ದು? ನೀವೇ ಕೈಯಾರೆ ಮಾಡಿಕೊಂಡಿದ್ದು ಎಲ್ಲವನ್ನು ಹೇಳಿ ಕೇಳಬೇಕು ಅಂತ. ಹೇಳೋಣ, ಅಲ್ಪ ಸ್ವಲ್ಪ ಹೇಳೋಣ. ಮತ್ತೆ ಉಂಟು ಕೇಳಲಿಕ್ಕೆ? ಮತ್ತೆ